ಮಾತೋಶ್ರೀಯವರ ನಿಲಯ ಅಂತಂದ ಕೂಡಲೇ ಅದರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತದೆ. ಇನ್ನೂ ನಿರ್ಣಯ ಆಗಬಾರ್ದು ಮನಸ್ಸಿನೊಳಗೆ ಏನ್ ಮಾಡ್ತೀರಿ ಅಂದ್ರೆ. ಮಾತಾಡುವವರಿಗೂ ಸಹಿತ ಅವರ ಮಾತು ಮನಂಗಳಿಗೆ ಮೀರಿರುವಂತಹ ಈ ಕಾರ್ಯಕ್ರಮ ಇಲ್ಲಿ ಜರುಗುತ್ತದೆ ಅಂತಂದ್ರೆ ಎಂಥ ಅದ್ಭುತ ರೀ ಇದು, ಎಂಥ ಅದ್ಭುತ ಸನ್ನಿವೇಶ. ಆಯ್ತು, ಸ್ವಲ್ಪ ಎರಡೂರ ಬಗ್ಗೆ ಮಾತಾಡೋಣ. ಮೊದಲು ಈ ಮಾತೋಶ್ರೀಯವರನ್ನ ಏನು ಸ್ಮರಣೆ ಮಾಡಿದಾರಲ್ಲ ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡಿ ಆ ಬಳಿಕ ಸರ್ವಧರ್ಮ ಸಮ್ಮೇಳನಕ್ಕೆ ನಾವು ಬರೋಣಂತೆ. ಪೂಜ್ಯರು ಬಹುಶಃ ಇನ್ನೇನು ದಯಮಾಡಿಸ್ತಾ ಇದ್ದಾರೆ, ಅವ್ರು ದಯಮಾಡಿಸಿದ ಬಳಿಕ ಮಾತಾಡಕ್ಕೆ ಮತ್ತೆ ಅವಕಾಶ ಸಿಗ್ತಿರಂಗಿಲ್ಲ. ಎಷ್ಟು ಸಾಧ್ಯದ ಅಷ್ಟು ಮಾತಾಡೋಣ. ನೀವೆಲ್ಲ ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ನೀವು ಮನುಷ್ಯರಾಗಿ ಜನಿಸಿ ಬಂದಿರುವಂಥ ಪ್ರತಿಯೊಬ್ಬ ಸ್ತ್ರೀ ಪುರುಷರ ಮೇಲೆ ಪಂಚ ಋಣಗಳು ಅಂತಿರ್ತಾವ, ಪಾಂಚ್ ಎಹಸಾನ್ ಅಂತ ಕರೀತಾರೆ ಇದಕ್ಕೆ ಇಸ್ಲಾಮದಲ್ಲಿ, ಪಂಚ ಋಣಗಳು ಅಂತ ಹೇಳಿ. ಆ ಪಂಚ ಋಣಗಳನ್ನ ನಮಗೆ ಯಾರಿಗೂ ತೀರಿಸಲಿಕ್ಕೆ ಆಗಂಗಿಲ್ಲ. ಆದರೆ ಆ ಋಣಗಳನ್ನ ಹೆಜ್ಜೆ ಹೆಜ್ಜೆಗೆ ನೆನಪು ಮಾಡ್ತಾ, ಹೆಜ್ಜೆ ಹೆಜ್ಜೆಗೆ ಸ್ಮರಣೆ ಮಾಡ್ತಾ, ಕೃತಜ್ಞತಾ ಮನೋಭಾವದಿಂದ, ವಿನಮ್ರ ಭಾವದಿಂದ, ಸೇವಾ ಮನೋಭಾವದಿಂದ ಯಾರು ಈ ಭೂಮಿ ಮೇಲೆ ಬದುಕುತ್ತಾರೋ ಅವರ ಬದುಕು ಸಾರ್ಥಕ. ಯಾರು ಎಷ್ಟೇ ದೊಡ್ಡವರಿದ್ದರೂ ಈ ಪಂಚ ಋಣಗಳನ್ನು ಯಾರು ಮರಿತಾರೋ ಅವರ ಬದುಕು ವ್ಯರ್ಥ ಅನ್ನೋದನ್ನ ನಮ್ಮ ಎಲ್ಲ ಶರಣರು, ಸಂತರು, ಸೂಫಿಗಳು, ಪೀರ ಪೈಗಂಬರರು ಹೇಳ್ಕೊಂಡು ಬಂದಿರುವಂತ ಮಾತು. ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು, ಗದ್ದಲ ಆಗಬಾರ್ದು. ವೇದಿಕೆ ಮೇಲೆ ನೀವು ಅನಾವಶ್ಯಕ ಯಾರು ಓಡಾಡಬಾರ್ದು. ಇದು ಒಂದು ಸ್ವಲ್ಪ ಸಮಯ ತಾವು ಲಕ್ಷ್ಯ ಕೊಡಬೇಕು. ಪಂಚ ಋಣಗಳು ನನ್ನ ಮೇಲೂ ಅದಾವ, ಪೂಜ್ಯರ ಮೇಲೂ ಅದಾವ, ಎಲ್ಲರ ಮೇಲೂ. ಆ ಋಣಗಳನ್ನು ತೀರಿಸಕ್ಕಾಗಂಗಿಲ್ಲ. ಆ ಋಣಗಳಲ್ಲಿ ಬರುವಂತ ಒಂದು ಕೆಲಸ ನಮ್ಮ ಜಿಬ್ರಾಹಿಲ್ ಅವರು ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ಈ ವಿಷಯ ಇವತ್ತು ಚಿಂತನೆಗೆ ತಗೊಂಡಿದ್ದೆ. ಒಂದು ನಮ್ಮ ಮ್ಯಾಲೆ ಪರಮಾತ್ಮನ ಋಣ ಅಂತದ, ಅದು ಏನು ಹೆಂಗ ಅದನ್ನ ವಿಮರ್ಶೆ ಮಾಡೋಣ. ಪರಮಾತ್ಮನ ಋಣ ಅಂತ ಹೇಳಿ ಅಲ್ಲಾಹಕ ಎಹಸಾನ್ ಅಂತ ಕರೀತಾರೆ. ಇದು ಎನ್ನದ್ದು ತಾಯಿ ತಂದೆಯ ಋಣ ಅಂತ ಬರ್ತದೆ. ಮೂರನೇದ್ದು ನಮಗೆ ಗುರುಗಳ ಋಣ ಅಂತ ಬರ್ತದೆ, ಧರ್ಮಗುರುಗಳು, ಆ ಬಳಿಕ ನಮಗೆ ಉಪಜೀವನದ ವಿದ್ಯಾ ಕಲಿಸಿದ ಗುರುಗಳು, ಅಕ್ಷರ ಕಲಿಸಿದ ಗುರುಗಳು, ಒಟ್ಟು ಗುರುಗಳು ಅಂತ ಏನದಾರಲ್ಲ, ನಮಗೆ ದೀಕ್ಷಾ ಕೊಟ್ಟಂತ ಗುರುಗಳನ್ನೇ ಮೊದಲು ಮಾಡಿಕೊಂಡು ಇವರ ಋಣಾನು ತೀರಿಸಲಿಕ್ಕೆ ಆಗಂಗಿಲ್ಲ. ಇದು ಮೂರನೇದ್ದು. ನಾಲ್ಕನೇದ್ದು ಸಮಾಜದ ಋಣ ಅಂತ ಬರ್ತದೆ. ಸಮಾಜದೊಳಗೆ ನಾವು ಎಷ್ಟೇ ದೊಡ್ಡವರು ಶ್ರೀಮಂತರಿದ್ದರೂ ಸಮಾಜವನ್ನು ಬಿಟ್ಟು ಬದುಕಾಗ ಆಗಂಗಿಲ್ಲ. ಒಬ್ಬರ ಮ್ಯಾಲ ಒಬ್ಬರ ಋಣ ಇದ್ದೇ ಇರ್ತದೆ. ಅವನು ಬಡವನಿರಲಿ, ನಿರ್ಗತಿಕನಿರಲಿ, ಶ್ರೀಮಂತನಿರಲಿ, ಅಧಿಕಾರಿ ಇರಲಿ, ಆದರೆ ಸಮಾಜದ ಋಣ ದೇಹದ ಕಣ ಕಣಗಳಲ್ಲಿ ತುಂಬಿ ತುಳುಕ್ತಾ ಇರ್ತದೆ. ಅದನ್ನು ಕೂಡ ನಾವು ಗಮನಿಸಬೇಕು, ಸಮಾಜದ ಋಣ ನಾಲ್ಕನೇದು. ಆ ಬಳಿಕ ಬರುವಂತಹದ್ದು ಐದನೇದು ನಿಸರ್ಗದ ಋಣ. ನಿಸರ್ಗ ನೋಡ್ರಿ, ಈ ನಿಸರ್ಗ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಸೂರ್ಯ, ಚಂದ್ರ, ಗಿಡ, ಗಂಟಿ, ಏನದಲ್ಲ ಈ ನಿಸರ್ಗ, ಇದ್ರದ್ದು ಒಂದು ಋಣ ನಮ್ಮ ಮ್ಯಾಲದ. ಹಾಗಾಗಿ ಈ ಪಂಚ ಋಣಗಳನ್ನ ಹೆಜ್ಜೆ ಹೆಜ್ಜೆಗೆ ನೆನಪು ಮಾಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಯಾವ ಮರಿತಾನೋ ಅವ ಮನುಷ್ಯನೇ ಅಲ್ಲ, ಯಾವ ನೆನಪಿನಲ್ಲಿ ಇಟ್ಕೋತಾನೋ ಅವ ದೇವ ಮಾನವ, ಬಹಳ ದೊಡ್ಡವ. ಹಾಗಾಗಿ ಪುಣ್ಯಾತ್ಮರೇ,
ಈ ಪಂಚ ಋಣಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಮೊಟ್ಟ ಮೊದಲನೇ ಋಣ ಅಂತಂದ್ರೆ ಪರಮಾತ್ಮನ ಋಣ. ಪರಮಾತ್ಮನ ಋಣ ಅಂದ್ರೆ ಏನು ಗೊತ್ತಾಗಬೇಕು ನಮಗದು, ಗೊತ್ತಾಗಬೇಕು. ಪರಮಾತ್ಮ ನಮ್ಮ ನಿಮ್ಮ್ಯಾಲೆ ಇಷ್ಟು ಉಪಕಾರ ಮಾಡಿದಾನಲ್ಲ, ಎಲ್ಲ ಜನ್ಮಗಳಲ್ಲಿ ಸರ್ವಶ್ರೇಷ್ಠವಾಗಿರುವಂತ ಮನುಷ್ಯ ಜನ್ಮವನ್ನ ಅರುವಿನ ಜನ್ಮವನ್ನ ಕರುಣಿಸಿದಾನಲ್ಲ, ಇದು ಅವನ ಬಹಳ ದೊಡ್ಡ ಋಣ. ಒಂದು ವೇಳೆ ಈ ಮನುಷ್ಯ ಜನ್ಮ ನಮಗೆ ಪ್ರಾಪ್ತಿ ಆಗಿರಲಿಲ್ಲ ಅಂತಂದ್ರೆ ನಾವು ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು, ದೇವರಂದ್ರೇನು, ಜಪ ಅಂದ್ರೇನು, ತಪ ಅಂದ್ರೇನು, ನಮಗೆ ಯಾವುದು ಗೊತ್ತು ಮಾಡ್ಕೊಳಕ್ ತಿಳ್ಕೊಳಕ್ ಸಾಧ್ಯನೇ ಇದ್ದಿದ್ದಿಲ್ಲ. ನೋಡಿ ಪಶು ಪಕ್ಷಿ ಏನದವಲ್ಲ ಅವಕ್ಕೆ ಏನು ವಿಶೇಷ ಜ್ಞಾನದ, ಪಾಪ ಪುಣ್ಯಗಳ ಜ್ಞಾನದ ಏನು, ಧರ್ಮ ಅಧರ್ಮಗಳ ಜ್ಞಾನದ ಏನು? ಸಹಜವಾಗಿ ಹುಟ್ಟ್ಯಾವ, ಸಹಜವಾಗಿ ಬದುಕ್ತಾರೆ. ಮತ್ತೆ ಇನ್ನೊಂದು ನಿಮಗೆ ಹೇಳ್ತಾನು, ದೇವತೆಗಳಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಈ ಮನುಷ್ಯ ಜನ್ಮ. ನೀವು ಲಕ್ಷ್ಯದೊಳಗೆ ಇಡ್ರಿ, ದೇವತೆ ಜನ್ಮವೂ ಕೂಡ ಈ ಮನುಷ್ಯ ಜನ್ಮಕ್ಕೆ ಇರುವ ಅರ್ಹತೆ ಯೋಗ್ಯತೆ ಇಲ್ಲ. ಅಲ್ಲೇ ಬರೇ ಸುಖ ಅನುಭವಿಸುವ ಒಂದು ವ್ಯವಸ್ಥೆ ಇರ್ತೈತೆ ಹೊರತು ತತ್ವಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗುವ ವ್ಯವಸ್ಥೆ ಆ ದೇವತಾ ಜನ್ಮದೊಳಗೆ ಇಲ್ಲ. ಅಂಥ ಸರ್ವಶ್ರೇಷ್ಠವಾಗಿರುವಂತ ಮುಕ್ತಿಗೆ ಸಾಧನವಾಗಿರುವಂತ ಏಕೈಕ ಜನ್ಮ, ಜ್ಞಾನ ವಿಜ್ಞಾನಗಳ ಬೆಳವಣಿಗೆಗೆ ಸಾಧನವಾದಂತ, ಸಂಗೀತ ಸಾಹಿತ್ಯ ಕಲೆಗಳ ಬೆಳವಣಿಗೆಗೆ ಸಾಧನವಾದಂತ, ಪರೋಪಕಾರಕ್ಕೆ ಸಾಧನವಾಗಿರುವಂತ ಏಕೈಕ ಜನ್ಮ ಅಂತಂದ್ರೆ ಮನುಷ್ಯ ಜನ್ಮ. ಅಂಥ ಜನ್ಮವನ್ನು ಕರುಣಿಸಿದಾನಲ್ಲ ಪರಮಾತ್ಮ, ಇದು ಅವನು ಬಹಳ ದೊಡ್ಡ ಋಣ. ಋಣ ಅದಕ್ಕೆ ನಮ್ಮ ಸೂಫಿ ಸಂತರು ಹೇಳ್ತಾರೆ, ಹೈ ಬಡ್ ಕೆ ಫರಿಸ್ತೌಸೆ ಐ ಇನ್ಸಾನ್ ತೇರಿ ಶ್ಯಾನ್, ಎಲೆ ಮನುಷ್ಯನೇ ನಿನ್ನ ಮಹಿಮೆ, ಈ ಜನ್ಮದ ಮಹಿಮೆ ದೇವತೆಗಳಕ್ಕಿಂತಲೂ ಮಿಗಿಲಾದದ್ದು ಅಂತ. ಹೈ ಬಡ್ ಕೆ ಫರಿಸ್ತೌಸೆ ಐ ಇನ್ಸಾನ್ ತೇರಿ ಶ್ಯಾನ್ ಜರಾ ಇಸೆ ತು ಪಹಚಾನ್ ಮತ್ ಬನ ನಾದಾನ್ ದೋ ದಿನ ಕಾ ಹೈ ತೂ ಮೆಹಮಾನ್ ಐ ಇನ್ಸಾನ್ ಅಂತ ಹೇಳಿ ನಮ್ಮನ್ನು ಬಡದು ಎಚ್ಚರಿಸ್ತಾರು ಸೂಫಿ ಸಂತ. ಆದ್ದರಿಂದ ಸರ್ವಶ್ರೇಷ್ಠವಾಗಿರುವಂತಹ ಜನ್ಮ ಮನುಷ್ಯ ಜನ್ಮ ಬಂಧುಗಳೇ. ಇನ್ನು ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟ, ಕೊಟ್ಟ ಬಳಿಕ ಆಯುಷ್ಯ ಕೊಟ್ಟಿದ್ದಿಲ್ಲಂದ್ರೆ ನಾವು ಏನು ಸಾಧನೆ ಮಾಡ್ತಿದ್ದೀವಿ ಹೇಳ್ರಿ? ಸಾಧನೆ ಮಾಡಬೇಕಾಗಿತ್ತು ಅಂತಂದ್ರೆ ಸಮಯ ಬೇಕು, ಆಯುಷ್ಯ ಬೇಕು, ಅನುಕೂಲ ಬೇಕು. ಆಯುಷ್ಯ ಇದ್ದಿದ್ದಿಲ್ಲ ಅಂತಂದ್ರೆ ಏನ್ ಸಾಧನೆ ಮಾಡ್ತಿದ್ರಿ? ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ? ಈಗ ಹುಟ್ಟಿದ ಕೂಡಲೇ ಒಂದು ವರ್ಷ ತಿಂಗಳದೊಳಗನ ಈ ಜನ್ಮ ಕೈ ಬಿಟ್ಟು ಹೋಗಿತ್ತಂದ್ರೆ ನಾವೇನ್ ಯಾರ ಮೇಲಾದ್ರೂ ಕೇಸ್ ಹಾಕಕ್ ಬರ್ತಿತ್ತು? ಯಾವಾರ ಹೊಲ ಕಸ್ಕೊಂಡ, ಮನಿ ಕಸ್ಕೊಂಡ, ದುಡ್ಡು ಕಸ್ಕೊಂಡ ಅಂತಂದ್ರೆ ಕೇಸ್ ಹಾಕ್ಬಹುದು ನೀವು. ಆದ್ರೆ ಈ ಜನ್ಮ ಕೊಟ್ಟಂತ ಭಗವಂತ ಈ ಜನ್ಮ ಕಸ್ಕೊಂಡ ಅಂತಂದ್ರೆ ನೀವು ಏನು ಮಾಡಿರೋದಿರಿ? ನಿಮಗೇನು ಮಾಡಲಿಕ್ಕೆ ಸಾಧ್ಯದ? ಆದರೂ ಪರಮಾತ್ಮ 10, 20, 50, 40, 50, 70, 80, 90, 90 ವರ್ಷನವರು ಕೂಡ ಇಲ್ಲಿ ನೀವೆಲ್ಲ ಅದಿರುವವರು. ಇಷ್ಟು ಸುದೀರ್ಘವಾದ ಆಯುಷ್ ಕೊಟ್ಟನಲ್ಲ, ಇದು ಅವನ ಋಣ ಅಲ್ಲೇನು? ಅವನ ಕೃಪಾ ಅಲ್ಲೇನಿದು? ಏನ್ ಹಿಂಗಂತೀರೋ, ನಾವು ಹುಟ್ಟೋಕ್ಕಿಂತ ಮೊದಲು ನಮ್ಗೆ ಎಷ್ಟು ಬೇಕ ಅಷ್ಟು ನಾವು ಬರ್ಕೊಂಡು ಹುಟ್ಟಿವ್ರಿ ಅಂತೀರೇನು? ಮತ್ತ ಹಂಗೇನಾರ ಸಾಧ್ಯದ ಏನ್ರಿ? ನಾವು ಹುಟ್ಟೋಕ್ಕಿಂತ ಮೊದಲ ನಾವು ಎಷ್ಟು ದಿವಸ ಬದುಕಬೇಕಂತೀವೋ ಅಷ್ಟು ನಾವು ಬರ್ಕೊಂಡು ಹುಟ್ಟಿವಿ ಅಂತ ಅನ್ನಕ್ ಸಾಧ್ಯದ ಏನು ಇಲ್ಲ. ಹಂಗಿತ್ತಂದ್ರ ಅದನ್ನು ವಿಚಾರ ಮಾಡೋಣ, ಹಂಗಿತ್ತಂದ್ರ ನೀವೆಷ್ಟು ಬರ್ಕೊಂಡು ಬರ್ತಿದ್ರೋ ಏನೋ ನಂದು ಹೇಳ್ತೀನಿ ಕೇಳ, ನಾ ಅಗದಿ ಕಡಿಮೆ ಕಡಿಮೆಪ್ಪ ಅಂದ್ರೆ ಏನೋ ಇಲ್ಲ, ಏನೂ ಇಲ್ಲ ಅಂದ್ರ ಒಂದು ಅಪ್ಪವ್ರ 10,000 ವರ್ಷ ಬರ್ಕೊಂಡು ಹುಟ್ಟವನ, 10,000 ವರ್ಷ ಬೇಕ ಅಂತ ಅನ್ನೋನ. ಖರೆ ಸಾಧ್ಯ ಇಲ್ಲ, ಹಂಗಿಲ್ಲ. ಈಗ ಎಷ್ಟು ಆಗ್ಯಾವ ವಯಸ್ಸ ಹೇಳಕ್ ಬರ್ತೈತಿ? ಇನ್ನು ಉಳಿದು ಎಷ್ಟಂತ ಕೇಳಿದ್ರೆ ಒಬ್ಬ ಡಾಕ್ಟರ್ಗೂ ಹೇಳಕ್ ಬರಂಗಿಲ್ಲ,
ಒಬ್ಬ ವಿಜ್ಞಾನಿಗೂ ಹೇಳಕ್ ಬರಂಗಿಲ್ಲ, ಒಬ್ಬ ತತ್ವಜ್ಞಾನಿಗೂ ಹೇಳಕ್ ಬರಂಗಿಲ್ಲ. ಎರಡು ದಿವಸ ಇರ್ತೀವೋ ಇರ್ತೀವೋ, ಪರಮಾತ್ಮ ಎರಡು ದಿವಸ ಇಡ್ತಾನೋ ಎರಡು ದಿವಸ ಇರ್ತೀವ ಅಂತೀವಿ ನಾವು. ಹಂಗಾರ ಈ ಆಯುಷ್ಯನು ಕೂಡ ಭಗವಂತನ ಕೃಪಾ ಋಣ ಅಲ್ಲೇನ. ಹಂಗಾರ ಆಯುಷ್ಯ ಕೊಟ್ಟು ಆರೋಗ್ಯ ಕೊಟ್ಟಿದ್ದಿಲ್ಲ ಅಂತಂದ್ರೆ ಏನ್ ಮಾಡ್ತಿದ್ದೀವಿ ನಾವು? ಆರೋಗ್ಯ ಕೊಟ್ಟನಲ್ಲ, ಇದು ಅವನ ಕೃಪಾ ಅಲ್ಲೇನು. ಮನುಷ್ಯ ಜನ್ಮ ಕೊಟ್ಟಾನ, ಆಯುಷ್ ಕೊಟ್ಟಾನ, ಆರೋಗ್ಯ ಕೊಟ್ಟವಾನ, ಬಾಳೆಲ್ಲ ಥೊಡೆ ಭೋಗ ಭಾಗಿ ಕೊಟ್ಟಾನ, ಸಿರಿ ಸಂಪತ್ತು ಕೊಟ್ಟಾನ, ಅವಯವಗಳ ಕೊಟ್ಟಾನ. ಈ ಅವಯವಗಳು ನೀವು ಅಂಗವಿಕಲರನ್ನು ನೋಡಿಲ್ಲ? ಕಣ್ಣಿಲ್ಲದವ್ರನ್ನ, ಕಾಲಿಲ್ಲದವ್ರನ್ನ ನೋಡಿಲ್ಲ? ಬಸ್ ಹತ್ತುವಾಗ ಓಹೋ ನಮ್ಮ ಸಿಂಧಿಗೆ ಅಪ್ಪ ಅವರು ದಯ ಮಾಡಿಸ್ತಾ ಇದ್ದಾರೆ. ಏನ್ ಹೇಳಕತ್ತೀನ್ರಿ, ಯಾವ ವಿಷಯ ಎಲ್ಲಿಗೆ ಬಂದ್ ನಿಂತಿತ್ತದ ನೋಡೋಣ. ಒಬ್ರು ಯಾರ ಈ ವೇದಿಕೆ ಮೇಲೆ ಇದ್ದವರಲ್ಲ, ಮತ್ತ ನೀವು ನೀವು ಹೇಳ. ಬರೋಬರಿ ಈ ಹಿಂಗಾಕತ್ ನೋಡೋದು ಏನ್ ಮಾಡ್ತೀರಿ. ಒಮ್ಮೆ ಜೋರ್ದಾರ್ ಪ್ರವಚನ ನಡೆದಿತ್ತು, ಗಪ್ಪನ ಕರೆಂಟ್ ಹೋಗಿಬಿಟ್ಟು ರೀ ಏಕದಮ್ಮ. ಏನು ಕರೆಂಟ್ ಹಾದು ನೋಡ್ರಿ, ನನ್ನ ತಲೆಯಾಗ ಹೇಳುವ ವಿಷಯ ಇತ್ತಿರಲ್ಲ ಅದು ಹೋಗೇ ಬಿಡ್ತದೆ ಗದ್ದಲದೊಳಗೆ. ಆಗಿಂದಾಗ ಕರೆಂಟ್ ಪಕ್ಕನ ಬಂದು ಅವ್ರು ಲೈಟ್ ಹಾಕಿದ್ವು, ಕರೆಂಟ್ ಬಂದು ಖರೆ ನನ್ನ ತಲೆಯಾಗಿನ ವಿಷಯ ಹಾದದ್ದು ಬರುವಾಗ್ತದೆ. ಅವಾಗ ನಾ ಏನು ಮಾಡೀನಿ, ಏನು ಹೇಳಕತ್ತೀನ್ರಿ ಏನು ಹೇಳಕತ್ತೀನ್ರಿ ಅಂತ ಎರಡು ಮೂರು ಸಲ ಕೇಳಿನ್ರಿ. ಅದರಾಗ ಒಬ್ಬ ಎದ್ದು ನಿಂತ ಅವನು ಹೇಳಿದ, ಅಲ್ರಿ ಏನ್ ಏನ್ ಹೇಳಕ್ ಹತ್ತಿದ್ರಿ ಅನ್ನೋದು ನಿಮಗ ಗೊತ್ತಿಲ್ಲ ಅಂದ್ರ ನಮ್ಗೇನ್ ಹೇಳ್ತೀರಿ ಅಂತ ನಾವಂದಿವಿ. ಯಪ್ಪ ನೆನಪು ಮಾಡಿ ಹೇಳತ್ತೀನು ಅನ್ಬಂದು ಇಲ್ಲ, ನೀವು ಸ್ವಲ್ಪ ನಗಲಿ ಅನ್ನೋ ಭಾವದೊಳಗೆ ಈ ಮಾತನ್ನ ಹೇಳಿದ್ವಿ. ಅಜ್ಜಿಯವರ ಶ್ರೀಚರಣಗಳಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಜ್ಜಿಯವರು ಕೂಡ ತಮ್ಮ ಮಠಕ್ಕೆ ನಮ್ಮನ್ನ ಬರಮಾಡಿಕೊಂಡು ನಮ್ಮ ಯೋಗ್ಯತೆಗೆ ಮೀರಿ ಮಾನ ಸನ್ಮಾನವನ್ನು ಮಾಡಿ ಕಳಿಸಿದಂಥ ಪ್ರಾತಸ್ಮರಣೀಯರು, ಅವರಿಗೆ ವಂದನೆ. ನೋಡ್ರಿ ಈಗ ಅಂಗವಿಕಲರು ಅಂತ ಹೇಳಕತ್ತೀನಿ ನಾನು. ಈಗ ಕಾಲಿಲ್ಲದವರು ಕೈ ಇಲ್ಲದವರು ಬಸ್ ಹತ್ತುವಾಗ ರೋಡ್ ದಾಟುವಾಗ ಎಷ್ಟು ಕಷ್ಟ ಅನುಭವಿಸ್ತಾರು ಅನ್ನೋದು ಕಣ್ಣಾರೆ ನಾವು ನೀವು ನೋಡಿವೋ ಇಲ್ಲ. ಹಂಗಾರ ಅದ ದೃಶ್ಯ ನೋಡಿದಾಗ ಹೇ ಪರಮಾತ್ಮ ನನಗೆ ಸಂಪೂರ್ಣ ಅವಯವಗಳನ್ನು ಕೊಟ್ಟು ನನ್ನ ಮೇಲೆ ವಿಶೇಷ ಕೃಪಾ ಮಾಡಿ ಅಂತ ಹೇಳಿ ಅವನ ಸ್ಮರಣೆ ನಮಗೆ ಆಗಬೇಕು ಆಗಬಾರದು? ಆ ಭಗವಂತನ ನೆನಪು ನಮಗೆ ಆಗಬೇಕು ಆಗಬಾರದು? ಆದ್ದರಿಂದ ಎಲ್ಲ ಅವಯವಗಳನ್ನು ಕೊಟ್ಟಾವ, ನಮಗೆ ಆಯುಷ್ಯ ಕೊಟ್ಟಾವ, ಆರೋಗ್ಯ ಕೊಟ್ಟಾವ, ಭೋಗ ಭಾಗ್ಯ ಕೊಟ್ಟಾವ, ಶ್ರೀ ಸಂಪತ್ತು ಕೊಟ್ಟಾವ, ಬಾಳೆಲ್ಲ ಥಾಡೆ ಕೊಟ್ಟಿಲ್ಲೇನು, ಇದೆಲ್ಲ ಯಾರ ದಾನ ನೆನಪಿಟ್ಟುಕೊಳ್ಳಿ ನೀವು? ಎಲ್ಲ ಯಾರ ದಾನ? ನಮ್ಮ ಶರಣರ ಬಾಯಲ್ಲಿ ಕೇಳ್ರಿ ನೀವು. ಶರಣರು ಹೇಳ್ತಾರೆ ಇಳೆ ಇಳೆ ಅಂದ್ರೆ ಭೂಮಿ, ಇಳೆ ನಿಮ್ಮ ದಾನ. ಏನ್ರಿ ನಾವು ಸೃಷ್ಟಿ ಮಾಡಿಲ್ಲ ಇದನ್ನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಮಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಈ ಕುನ್ನಿ ಮಾನವರ ನೇನೆಂಬೆ ರಾಮನಾಥ. ಹೇ ಭಗವಂತನೇ, ನೀ ಕೊಟ್ಟ ಪ್ರಸಾದ ಊಟ ಮಾಡಿ, ನೀವು ಕೊಟ್ಟಿರುವಂತ ದಾನವನ್ನು ಸ್ವೀಕಾರ ಮಾಡಿ ಮನುಷ್ಯ ಅಭಿಮಾನದಿಂದ ಮೆರಿತಾನೋ ಮತ್ತ ಕೊಟ್ಟವನು ಮರೆತಿಗಾರೆ ಇನ್ನೊಬ್ಬನ ನೆನೆಸ್ತಾನೋ ಈ ಪುಣ್ಯ ಮಾನವರು ಏನ್ ಹೇಳಿ? ಕಾಯ ನಿಮ್ಮ ದಾನ, ಕಾಯ ಅಂದ್ರೆ ಈ ಶರೀರ, ಕಾಯ ನಿಮ್ಮ ದಾನ, ಜೀವ ನಿಮ್ಮ ದಾನ, ಕಾಯ ಜೀವ ಉಳ್ಳಲ್ಲಿ ನಿಮ್ಮ ಪೂಜಿಸದ ನಾಯಿಗಳನ್ನೇನೆಂಬೆ ರಾಮನಾಥ. ಹಿಂಗಂದಾಗ ಸ್ವಾಮಿಗಳು ಮಗ್ಗಲ್ಕೊಂದು ನಾಯಿನ ಮಕ್ಕೊಂಡಿತ್ರಿ, ಅದು ಎದ್ದು ಜಗಳ ತೆಗಿತದ ಸ್ವಾಮಿಗಳ ಜೋಡಿ. ಏನಂತ ಜಗಳ ತೆಗಿತದಂದ್ರೆ ಅಪ್ಪವ್ರೆ ಅಪ್ಪವ್ರೆ ಅಂತ ಸುಮಾರು ಮನುಷ್ಯನ ಜೋಡಿ ನನ್ಯಾಕ ಹೋಲ್ಸಾಕತ್ತೀರಿ ಅಂತ ನಾಯಿ ಜಗಳ ತೆಗಿತ.
ಇವರೇನಂದ್ರು ಕಾಯ ನಿಮ್ಮ ದಾನ ಜೀವ ನಿಮ್ಮ ದಾನ ಕಾಯ ಜೀವವುಳ್ಳಲ್ಲಿ ನಿಮ್ಮ ಪೂಜಿಸದ ಈ ನಾಯಿಗಳನ್ನೇನೆಂಬೆ ರಾಮನಾಥ ಅಂದ್ಬಿಟ್ಟು ನಾಯಿಗೆ ಸಿಟ್ಟು ಬಂದ್ಬಿಡ್ತು ಅವನು ಹೇಳಿ ನನ್ನ ಯಾಕೆ ಹೋಲಿಸ್ತೀರಿ ಅಂತ ಸ್ವಾಮಿಗಳು ಕೇಳಿದ್ರು ಆ ನಾಯಿಗೆ ನಿನ್ನ ಯಾಕೆ ಹೋಲಿಸಬಾರ್ದು ಹೇಳು ಅಂತ ನಾಯಿ ಕೇಳ್ತಾಯ್ತು ಅವಾಗ ನಾಯಿ ಹೇಳ್ತದೆ ಅಪ್ಪಾಜಿ ಅಪ್ಪಾಜಿ ನಾನು ಮೂಕ ಪ್ರಾಣಿ ಇದ್ರೂ ಕೂಡ ಪರಮಾತ್ಮ ನನ್ನಲ್ಲಿ ಒಂದು ವಿಶೇಷ ಗುಣ ಕೊಟ್ಟನು ಆ ಗುಣ ನನ್ನಲ್ಲಿ ಅತಿ ಏನದು ಅಂತ ಕೇಳಿದರೆ ನನ್ನ ಜೀವನದೊಳಗ ಆಯುಷ್ಯದೊಳಗ ಒಮ್ಮೆ ಯಾರಾದರೂ ಒಂದು ತುತ್ತು ರೊಟ್ಟಿ ಒಗೆದಿದ್ರು ಅಂತಂದ್ರೆ ನಾ ಸಾಯೋ ತನಕ ಅವನು ಮರೆಯಂಗಿಲ್ಲ ದಿನಾಲು ಹೊಟ್ಟೆ ತುಂಬ ಅನ್ನ ಹಾಕವ ನನ್ನ ಪಾಲಿಗೆ ದೇವರ ಬರೇ ಒಂದು ತುತ್ತು ರೊಟ್ಟಿ ಯಾವಾರ ನನಗೆ ಆಯುಷ್ಯದೊಳಗ ಒಗೆದಿದ್ದ ಅಂತಂದ್ರೆ ನಾ ಸಾಯುವ ತನಕ ಮರೆಯಂಗಿಲ್ಲ ಸರ್ವತ್ನಾಗ ಬರ್ಲಮ್ಮ ಬೇರೆ ಡ್ರೆಸ್ ಹಾಕೊಂಡು ಬರಲಿ ಮುಸುಕು ಹಾಕೊಂಡು ಬರಲಿ ಮಾರಿಗೆ ಮಸಿ ಬಡ್ಕೊಂಡು ಬರಲಿ ಆ ದೇಹದ ವಾಸನೆಯಿಂದ ಇವು ನನಗೆ ರೊಟ್ಟಿ ಒಗದಾಮ ಅಂತ ಗುರ್ತ ಹಿಡಿದು ಕುಯಿ ಕುಯಿ ಅನ್ಕೋತ ಅವನ ಕಾರಿಗೆ ಸುತ್ತ ಹಾಕಿ ಧನ್ಯವಾದ ಹೇಳ್ತನು ನಾನು ಇವ ಮನುಷ್ಯ ನನ್ನ ಮನುಷ್ಯ ಪರಮಾತ್ಮ ಇವಾಗ ಅಮೂಲ್ಯವಾದಂತ ಮನುಷ್ಯ ಜನ್ಮ ಕೊಟ್ಟಾನು ಆಯುಷ್ಯ ಕೊಟ್ಟಾನು ಆರೋಗ್ಯ ಕೊಟ್ಟಾನು ಭೋಗ ಭಾಗ್ಯ ಕೊಟ್ಟಾನು ಸಿರಿ ಸಂಪತ್ತು ಕೊಟ್ಟಾನು ಇಷ್ಟೆಲ್ಲ ಕೊಟ್ಟಂತ ಪರಮಾತ್ಮನ ಉಪಕಾರ ಸ್ಮರಣೆ ಮಾಡಂಗಿಲ್ಲ ಅಂದ್ರ ಇಂಥ ಕನಿಷ್ಠ ಮನುಷ್ಯನ ಜೋಡಿ ನನ್ ಯಾಕೆ ಹೋಲಿಸಾಕತ್ತೀರಿ ಅಂತ ನಾಯಿ ಜಗಳ ತೆಗೀತಂತೆ ಆವಾಗ ಸ್ವಾಮಿಗಳು ಅರೇ ರೇ 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 ಪರಮಾತ್ಮ ಏನಪ್ಪ ಇದು ಭಗವಂತ ನಿನ್ನ ಮರೆತ ಮನುಷ್ಯ ನಾಯಿಗಿಂತಲೂ ಕನಿಷ್ಠ ಆಗ್ತಾನಲ್ಲಪ್ಪ ಅಂತೇಳಿ ಮರ ಮರ ಮರಗಿದ್ರಂತ ನಮ್ಮ ಜೀವನನು ಪರಮಾತ್ಮನ ಮರೆತು ಹಂಗ ಆಗಬಾರದು ಅನ್ನೋದಕ್ಕೆ ನಮ್ಮ ಶಾಸ್ತ್ರಗಳು ಹೇಳ್ತಾವ ಎಲ್ಲೋ ಮನುಷ್ಯನೇ ಭಗವಂತನ ಸ್ಮರಣೆ ಮಾಡು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ನೆನೆಯುವುದನುದಿನ ಉದಯ ಕಾಲದ ಎಚ್ಚರಿಕೆಯೊಳು ವಿನುತ ಗುರು ಮೂರ್ತಿಯನು ಉಮೇಶ ನಂಗ್ರಿಯನು ಬಳಿಕ ನಿನ್ನನು ಸುವಿಚಾರದಿಂದೆ ಮನುಜ ನಿನಗಹುದು ಮುಕುತಿ ಎದ್ದ ಕೂಡಲೇ ಅವನು ಸ್ಮರಣೆ ಕುಂತಾಗ ನಿಂತಾಗ ಮಾತು ಮಾತಿಗೆ ಶಂಕರ ಹರ ಕಾಮ ಬಿಸ್ಮಿಲ್ಲಾಕೆ ಸಾತ್ ಶುರು ಕರೋ ಊಟ ಮಾಡುವಾಗನೂ ಸಹಿತ ನೀರು ಕುಡಿಯುವಾಗನೂ ಸಹಿತ ನೀವು ಯಾವ ಧರ್ಮಕ್ಕೆ ಸೇರಿದವರಿದ್ರಿ ಇರ್ಲಿ ಅದೇನು ದೊಡ್ಡ ಮಾತಲ್ಲ ನೀವು ಯಾವ ಪಂಥದವರಿರ್ಲಿ ಅದೇನು ದೊಡ್ಡ ಮಾತಲ್ಲ ಆದ್ರೆ ಎಲ್ಲಾ ಕಡೆ ಭಗವಂತನ ಸ್ಮರಣೆ ಮಾಡ್ಬೇಕಂತ ಹೇಳಿಲ್ಲೇನು ಊಟ ಮಾಡುವಾಗ ಬಿಸ್ಮಿಲ್ಲಾಕೆ ಸಾತ್ ಶುರು ಕರೋ ಅಂತ ಪೈಗಂಬರ್ ಹೇಳಿಲ್ಲೇನು ಕುರಾನ್ದೊಳಗಿಲ್ಲೇನು ನಮ್ ಬಸವಣ್ಣವರು ಅವರು ಮೌನದಲ್ಲಿ ಉಂಬುವುದು ಆಚಾರವಲ್ಲ ಅರೇ ಏನ್ ಹೇಳ ಮೌನದಲ್ಲಿ ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ ತಂದಿಟ್ಟು ಕೂಡಲೆ ಸುರುನರಿ ಏಕದಮ್ಮ ಶಿವ ಎಲ್ಲ ಯಾವ ಹವಾನೂ ಇಲ್ಲ ಈ ಹೆಂಗ ಕತ್ತೆ ಅಂದ್ರೆ ಈ ದನಗಳ ಮುಂದೆ ಹೋಗದ್ ಕೂಡ್ಲೆ ಸುಮ್ಮ ಗೋನ್ ತಳಗ ಮಾಡಿ ಹೆಂಗ ಮೇವು ತಿಂತಿರ್ತಾವಲ್ಲ ಹಂಗ ಇವು ಇಡು ತಡ ಇಲ್ದಾರೆ ಇಡಾಕ್ ಬಂದವನ್ ತಾಟ ಕಸ್ಕೊಂಡ್ರು ಕಸ್ಕೊಂಡ ಏನೋ ಎಷ್ಟು ತಡ ಮಾಡಿದೆ ಅಂತ ಇದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಮೌನದಲ್ಲಿ ಅಂದ್ರೆ ಮೂಕಿಲೆ ಸುಮ್ಮ ಊಟ ಮಾಡೋದು ಆಚಾರವಲ್ಲ ಆಚಾರವಲ್ಲ ಅಂದ್ರೇನು ಆಚಾರ ಅಂದ್ರೇನು ಇದು ನಿನ್ನ ಧರ್ಮ ಅಲ್ಲ ನೀ ಯಾವ ಧರ್ಮದವ ಯಾಕಿರ್ವಲ್ಲ ಯಾಕೆ ಇದು ನಿನ್ನ ಧರ್ಮ ಅಲ್ಲ ಮೌನದಲ್ಲಿ ಹಂಗ್ರಿ ಏನ್ ಮಾಡ್ಬೇಕು ತುತ್ತಿಗೊಮ್ಮೆ ಶಿವ ಶಿವ ಅಂತಿರ್ಬೇಕು ಅಂತಾರೋ ತುತ್ತಿಗೊಮ್ಮೆ ಅನ್ಬೇಕಂತ ತುತ್ತಿಗೊಮ್ಮೆ ಅನ್ಬೇಕಂತ ನಾವೊಮ್ಮೆ ಹೇಳುವಾಗ ನಾನು ಒಬ್ಬ ಕೇಳಿದ್ರಿ ತುತ್ತಿಗೊಮ್ಮೆ ಶಿವ ಶಿವ ಅನ್ನೋದಾದ್ರಂದ್ರೆ ಉಣ್ಣೋದ್ ಯಾವಾಗ ಅನ್ನೋದ್ ಯಾವಾಗ ಅವನದೊಂದು ದೊಡ್ಡ ಸಮಸ್ಯೆ ರೀ ಒಂದು ತಗಲ ಹೇಳ್ರಿ ಉಣ್ಣೋದಾರ ಹೇಳ್ರಿ ಬೇಡ ಜಪ ಮಾಡೋದಾರ ಹೇಳ್ರಿ ತುತ್ತಿ ಒಮ್ಮೆ ಅಂದ್ರೆ ಉಣ್ಣೋದ್ ಯಾವಾಗ ಅನ್ನೋದ್ ಯಾವಾಗ ನಾನೇ ನಿಂದು ಬರುವರೇ ಇತ್ತಮ್ಮ ಹಿಂಗ ಮಾಡಂಗಾರ ನೀವು ಒಟ್ಟು ಶುರು ಮಾಡೋಕ್ಕಿಂತ ಮೊದಲು ಒಮ್ಮೆ ಅನ್ನು ನಡಬರಕ್ಕೊಮ್ಮೆ ಅನ್ನು ದಾಂಡಿಗೊಮ್ಮೆ ಅನ್ನು ಅವ್ ಇದು ಬಹಳ ಆಕತಿ ಅಮ್ಮ ಇದು ಬಹಳ ಆಕತಮ್ಮ ಹಂಗಾರೆ ಕಡಿಗೆ ನೋಡಪ್ಪ ನನಗ ದೊಡ್ಡವ್ರು ಬೇದ್ರೆ ಬೇಯುವಲ್ರಕ್ಕ ಊಟ ಶುರು ಮಾಡ್ತಿಲ್ಲ ಆವಾಗಾರ ಒಮ್ಮೆ ಅಂದ್ಬಿಡು ಒಟ್ಟ ದಗದ ಮುಗಿದು ಹೋಗತಿ ಅಂತ ಅಂದ್ವಿ ನಾವು ಅವಂದ ಆವಾಗೂ ನಾವು ಮರ್ತ್ನಿ ಅಂದ್ರೆ ಹೆಂಗ್ರಿ
ಹಂಗಾರ ಅವಾಗ ನೀ ಮರ್ತೆ ಅಂದ್ರೆ ನಾಯೇನ ಅನ್ನಂಗಿಲ್ಲಪ್ಪ ಸರ್ವಜ್ಞ ಹೇಳಿದ್ದು ಹೇಳಿದನು ಅಂತ ಇಲ್ಲ ಸರ್ವಜ್ಞ ಏನ್ ಹೇಳ್ಯಾನು ಲಿಂಗವನ್ನು ಮರೆತು ನುಂಗದಿರು ಏನನು ಹಂಗೆ ನೋಡ ಲಿಂಗ ಅಂದ್ರೆ ಪರಮಾತ್ಮ ಲಿಂಗವನ್ನು ಮರೆತು ನುಂಗದಿರು ಏನನು ಅಂತ ಅದರಿ ನುಂಗಿದ್ರೆ ಏನಾಗ್ತಿತ್ತು ಹೇಳ್ರಿ ಅಂತ ಮಾತ್ ನನಗೆ ನುಂಗಿದ್ರೆ ಏನಾಕೈತೆ ಅಂದ್ ಕೂಡ ಅವನು ಮಗ್ಗಲು ಕೂತ ಅವನಿಗೆ ಶಾಣೆ ಇದ್ರಿ ಅವನೇ ಅವ್ರನ್ನ ಕೇಳ್ತೀವೋ ನುಂಗಿದ್ರೆ ಏನಾಕೈತೆ ಅಂದ್ರೆ ನುಂಗಿದ್ರೆ ಹೊಟ್ಟೆಗ್ ಹೋಗ್ತೈತಿ ಅಂತ ಅವ್ ನಾನೀ ಹೊಟ್ಟೆಗ್ ಹೋಗ್ತೈತಿ ಖರೆ ಏನಾಗಿ ಹೋಗ್ತೈತಿ ಅದ್ ಬೇಕಲ್ಲ ಅಂತ ನಾನೇ ಅವಂದ ಸಣ್ಣಾಗಿ ಹೋಗ್ತೈತಿ ಮರ ಸಣ್ಣಾಗಿ ಹೋಗ್ತೈತಿಪ್ಪ ಖರೆ ಪರಮಾತ್ಮನ ನೆನಸಲಾರ್ದನ ಬಾಯಾಗ ತುತ್ತ ಹಾಕಿದ್ರ ಅದೇನಾಗಿ ಹೋಗ್ತೈತಿ ಹೇಳು ಅಂದು ನೀವ ಹೇಳ್ರಿ ಅಂತ ನಾ ಹೇಳೋದೇನು ಸರ್ವಜ್ಞ ಹೇಳ್ಯಾನು ನಿನಗನ್ನು ಆದ್ರೆ ಆಗುವಂತಕ್ಕ ಹೇಳ್ತನಪ್ಪ ಇನ್ನ ವಚನ ಐತಿರೋದು ಲಿಂಗವನ್ನು ಮರೆತು ನುಂಗದಿರು ಏನನು ಒಂದು ವೇಳೆ ಲಿಂಗವನ್ನು ಮರೆತು ನುಂಗಿದರೆ ಇಲ್ಲಿ ಲಿಂಗವನ್ನು ಮರೆತು ನುಂಗಿದರೆ ತಿಂಗಳ ಹಿಂದೆ ಸತ್ತ ನಾಯಿಯ ಮಾಂಸ ತಿಂದಂತೆ ಸರ್ವಜ್ಞ ನೀನೇನ್ ಮಾಡ್ತೀನಿ ನೋಡ್ಕೊಂಡು ಒಂದು ತಿಂಗಳ ಹಿಂದೆ ಸತ್ತ ಕೊಳತ ಹೊಲಸ ನಾರುವ ನಾಯಿಯ ಮಾಂಸ ತಿಂದಂಗತ್ತ ನೀ ಯಾವ ಧರ್ಮಕ್ಕೆ ಸೇರಿದವ ಯಾಕಿರುವ ಲೆಕ್ಕಪ್ಪ ಬಿಸ್ಮಿಲ್ಲಾ ಅನ್ನು ಶಿವ ಅನ್ನು ಶಂಕರ ಅನ್ನು ಓಂ ನಮ ಶಿವಾಯ ಅನ್ನು ಏನಂತೀಯ ನಿನಗಿಷ್ಟವಾದ ನಾಮ ಯಾಕೆ ಪರಮಾತ್ಮ ಒಬ್ಬನೇ ಅದನು ಏಕ ನಾಮ ಏಕ ಅಲ್ಲ ಹಜಾರು ನಾಮ ದೇವನೊಬ್ಬ ನಾಮ ಹಲವು ಆದ್ದರಿಂದ ನಾಮ ಸ್ಮರಣೆ ಮಾಡ್ತಾ ಇರಬೇಕು ಅನ್ನೋದು ಒಂದು ಆವಳಿಗೆ ಎಣ್ಣೆದ್ದು ತಾಯಿ ತಂದೆಯರು ಇವತ್ತು ನನಗೆ ಹೇಳಬೇಕಾದದ್ದು ಇದು ಮಾತೃಶ್ರೀ ನಿಲಯ ಅಂತವರೇ ಇದು ಇವತ್ತಿನ ಯುವಕರಿಗೆ ಇವತ್ತಿನ ಪ್ರಜ್ಞಾವಂತರು ಅಂತ ಅನಿಸ್ಕೊಳ್ಳುವಂತ ವಿದ್ಯಾವಂತರು ಅಂತ ಅನಿಸ್ಕೊಳ್ಳುವಂತ ಜನ ಪಾಠ ಕಲಿಬೇಕು ಇವತ್ತು ತಾಯಿಯ ತಂದೆಯ ಋಣ ಏನನ್ನೋದನ್ನು ಗೊತ್ತು ಮಾಡ್ಕೋಬೇಕು ನಿಮಗ್ ಗೊತ್ತಿದ್ದ ವಿಷಯ ನಾನು ಬೇರೆ ಹೇಳಂಗಿಲ್ಲ ಸುಮ್ಮನೆ ಮರ್ತಿರ್ತೀವಿ ನೆನಪಿಗೆ ತಗೋಬೇಕು ತಾಯಿ ಎಷ್ಟು ಕರುಣಾಮಯಿ ಅನ್ನೋದಕ್ಕೆ ನಿಮಗೆ ಹೇಳ್ತಾನೆ ಇವತ್ತು ತಾಯಿಯ ತುಲಾಭಾರನೂ ಅದ ನಮಗೆ ಕಣ್ಣು ತುಂಬ ನೋಡಿ ಸಂತೋಷ ಪಡುವಂತ ಪ್ರಸಂಗ ಇದು ಮಾತೃಶ್ರೀಯವರ ತುಲಾಭಾರ ತಾಯಿ ಎಷ್ಟು ಕರುಣಾಮಯಿ ಜುಬ್ರಾಯಿಲ್ನ ತಾಯಿ ಅಷ್ಟಲ್ಲ ನಮಗೆ ನಿಮಗೆ ಜನ್ಮ ಕೊಟ್ಟಂತ ಅನಾದಿ ಕಾಲದಿಂದ ಬಂದಿರುವಂತ ತಾಯಿ ಮಹಾತಾಯಿ ಒಂಬತ್ತು ಹತ್ತು ತಿಂಗಳ ಪರ್ಯಂತರ ತನ್ನ ಪವಿತ್ರವಾದ ಉದರದಲ್ಲಿ ನಮ್ಮನ್ನು ಹೊತ್ತುಕೊಂಡು ಅಡ್ಡಾಡ್ತಾಳೆ ಈ ಭಾರ ಹೊತ್ತವರಿಗೆ ಗೊತ್ತು ದಿನೇ ದಿನೇ ಭಾರ ಹೆಚ್ಚಾಗುತ್ತಿರ್ತದೆ ಈ ಈ ಈ ವ್ಯವಸ್ಥೆ ಅಪ್ಪಗಿಲ್ಲ ತಾಯಿಯದು ಯಾಕೆ ಕರುಣಾಮೂರ್ತಿ ಸಹನಮೂರ್ತಿ ಅದು ಒಂಬತ್ತು ಹತ್ತು ತಿಂಗಳ ಪರ್ಯಂತರ ತನ್ನ ಪವಿತ್ರವಾದ ಉದರದಲ್ಲಿ ನಮ್ಮನ್ನು ಹೊತ್ಕೊಂಡು ಅಡ್ಡಾಡ್ತಾಳು ಆ ಬಳಿಕ ಸಾವಿನ ಜೊತೆಗೆ ಹೋರಾಡಿ ನಮಗೆ ಜನ್ಮ ಕೊಡ್ತಾಳು ಅಮೃತಕ್ಕೆ ಸಮಾನವಾದ ತನ್ನ ಎದೆಯ ಹಾಲನ್ನು ಕುಡಿಸ್ತಾಳು ಸ್ವಲ್ಪ ಹೇಸ್ಕೊಳ್ಳಂಗಿಲ್ಲ ನಮ್ಮ ಮಲಮೂತ್ರವನ್ನು ತೊಳಿತಾಳು ಬಳಿತಾಳು ತಾ ಉಪವಾಸ ಇದ್ದು ನಮಗ ತುತ್ತು ಮಾಡಿ ಉಣಿಸೆ ಬೆಳೆಸ್ತಾಳು ಮಾತನಾಡುವುದನ್ನು ಕಲಿಸ್ತಾಳು ಬಂಧುಗಳೇ ಕೈ ಹಿಡಿದು ನಡೆಯುವುದನ್ನು ಕಲಿಸ್ತಾಳು ಹಾಂಗ ನಡೆದಾಡುವಾಗ ಮಗು ದಪ್ಪನೆ ಬಿತ್ತು ಅಂತಂದ್ರೆ ಓಡಿ ಬಂದು ಅತ್ಕೊಂಡು ಗಂಧ ನನರಾಜ ನನಗೆಲ್ಲಿ ಪೆಟ್ಟು ಇತ್ತು ಅಂತ ಮೈ ತುಂಬ ಕೈ ಆಡಿಸ್ತಿರ್ತಾಳು ಆ ತಾಯಿ ನಾವು ಹಾಂಗೆ ಎಂಟು ಹತ್ತು ವರ್ಷದವರಾಗಿರ್ತೀವಿ ಏನೋ ಒಂದು ಕೆಲಸ ಹೇಳ್ತಿರ್ತಾಳೆ ನಾವು ಆಟದ ಮಗ್ನದೊಳಗೆ ಮಾಡಂಗಿಲ್ಲ ಆ ಕೆಲಸ ಸಿಟ್ಟಿಗೆ ಬಂದು ಕೇಳಿ ನಾನೇ ಎಷ್ಟು ಸಾಯ್ಬೇಕು ಒಂದು ಮಾತು ಮನೆಯಾಗಿ ಯಾರು ಕೇಳಂಗಿಲ್ಲ ಅಂತ ಒಂದು ಪೆಟ್ಟ ಬಡಿತಾಳೆ ಒಂದು ಪೆಟ್ಟ ಬಡಿತಾಳೆ ಬಡಿಯುವ ಹಕ್ಕಿಲ್ಲೇನು ತಾಯಿಗೆ ಒಂದು ಪೆಟ್ಟ ಬಡಿತಾಳೆ ಅಷ್ಟಕ್ಕೆ ನಾವು ಶಟ್ಕೊಂಡು ಅಳ್ಕೋತ ಮನೆ ಬಿಟ್ಟು ಹೋಗಿರ್ತೀವಿ
ಮನೆ ಬಿಟ್ಟು ಹಾದ ಬಳಿಕ ತಾಯಿ ಅಯ್ಯೋ ನನಗೆ ಎಲ್ಲಿಂದ ಸಿಟ್ಟು ಬಂತು ಒಂದು ಪೆಟ್ಟ ಬಡದ್ನಿ ನನ್ನ ಮಗು ಅಳ್ಕೋತ ಮನೆ ಬಿಟ್ಟು ಹೋದಲ್ಲ ಅಂತ ತಾನು ಅಳ್ಕೋತ ಒಳಗೆ ಬರ್ತಾನೆ ಆಕೆಗೊಂದು ಭರವಸೆ ನನ್ನ ಮಗ ಇನ್ನೊಂದು ತಾಸಿಗಾದ್ರೂ ಬರ್ತಾನೋ ಆವಾಗ ಅವನ ನಾನು ಸಮಾಧಾನ ಮಾಡಬೇಕು ಅಂತ ದಾರಿ ನೋಡ್ತಿರ್ತಾನೆ ಎರಡು ತಾಸ ಮೂರು ತಾಸ ನಾಲ್ಕು ತಾಸ ಮಗು ಬರಲಿಲ್ಲ ಅಂತಂದ್ರೆ ಒಳಗೊಮ್ಮೆ ಹೊರಗೊಮ್ಮೆ ಓಡಾಡ್ತಿರ್ತಾನೆ ಅಕಸ್ಮಾತ್ ಊಟಕ್ಕಾದ್ರೂ ನನ್ನ ಮಗ ಬರ್ತಾನು ಅಂತ ದಾರಿ ನೋಡ್ತಿರ್ತಾನೆ ಊಟದ ಸಮಯನು ಮೀರಿ ಹೋದ ಬಳಿಕ ಮಗ ಬರಲಿಲ್ಲ ಅಂದ್ರೆ ಹಣದ ತಾಯಿ ಹುಚ್ಚಾಗ್ತಾಳೆ ನಿಮಗ್ ಗೊತ್ತಿಲ್ಲ ಹುಚ್ಚಾಗ್ತಾಳೆ ವಿಪರೀತ ಕಲ್ಪನಾ ಅಯ್ಯೋ ನಾನು ಬಡದ್ನಿ ನನ್ನ ಮಗ ಜೀವಕ್ಕೆ ಏನಾರ ಮಾಡ್ಕೋತೋ ಏನೋ ನನ್ನ ಮಗ ಊರ್ ಬಿಟ್ಟು ಹೋತೋ ಏನೋ ಅಯ್ಯೋ ನಾ ಎಂತ ಅನಾಹುತ ಮಾಡ್ಕೊಂಡ್ನಿ ಅಂತ ಹೇಳಿದರೆ ಅಳ್ತಿರ್ತ ಹುಚ್ಚಿಯಾಗಿ ಓಣಿ ತುಂಬ ಊರ್ ತುಂಬ ಹುಡುಕ್ತಿರ್ತಾನೆ ಯಾರ ಭೇಟಿ ಆದ್ರು ಅಂತಂದ್ರೆ ನಿಮ್ಮ ಗುಣಗಾನನೇ ಮಾಡಕತ್ತೀವಿ ತಾಯಿ ಯಾರ ಎದುರಿಗೆ ಬರ್ತಾರೆ ಕಾಕ ಕಾಕ ನೋಡ್ರಿ ಭಾವ ಹೆಂಗ ಕಾಕ ನನಗೆ ಸಿಟ್ಟು ಬಂದಿತ್ತು ಪಾಯಪ್ಪ ನನ್ನ ಮಗನಿಗೆ ಒಂದು ಬಡದ್ನಿ ಒಂದು ಪೆಟ್ಟ ಬಡದ್ನಿ ನನ್ನ ಮಗ ಮನೆ ಬಿಟ್ಟ ಹೋಗೈತಿ ಐದಾರು ತಾಸ ಆತು ಮನೆಗೆ ಬಂದಿಲ್ಲ ಕಾಕ ನೀ ನೋಡಿ ಏನು ಚಿಗವ ಚಿಗವ ನನ್ನ ಮಗನ್ ನೀವು ನೋಡಿರೇನು ನಾ ಬಡದ್ನಿ ನನ್ನ ಮಗ ಹೋಗೈತಿ ಮನೆ ಬಿಟ್ಟು ಅಳ್ಕೋತ ಹುಚ್ಚಾಗಿ ತಿರುಗ್ತಿರ್ತಾನೆ ಯಾರಾದ್ರೂ ಒಬ್ರು ಅಲ್ಲಿ ಊರ್ ಹೊರಗೆ ಗುಡಿ ಕಟ್ಟಿ ಮ್ಯಾಲ ಹುಡುಗರು ಜೋಡಿ ಆಟ ಆಡ್ಕೋತ ಕುತ್ತಾನ್ ನೋಡುವ ಅಂತ ಅಂದ್ರ ಸಾಕು ತಾಯಿ ಓಡಿ ಬರ್ತಾಳಲ್ಲಿ ಓಡಿ ಬಂದು ತಾ ಹಡದ ತಾಯಿ ಆಗಿದ್ರು ಕೂಡ ಮಗನಿಗೆ ಕೈ ಮುಗಿದು ವಿನಂತಿ ಮಾಡ್ಕೋತಿರ್ತಾಳೆ ಯಪ್ಪ ನಾ ಇನ್ನೊಮ್ಮೆ ನಿನಗೆ ಬೇಯಂಗಿಲ್ಲಪ್ಪ ಇದೊಮ್ಮೆ ಕ್ಷಮ ಮಾಡಬೇಡು ಯಪ್ಪ ನಿನಗೆ ಇನ್ನೊಂದು ಬೇಯಂಗಿಲ್ಲ ಇನ್ನೊಂದು ಬಡಿಯಂಗಿಲ್ಲ ನಿನಗೇನು ದಗದ ಹೇಳಂಗಿಲ್ಲ ನನಗಂತ ನೀ ಮನೆಗೆ ಬಂದು ಉಂಟು ಆಡಿದ್ರೆ ಸಾಕು ಅಂತ ಹೇಳಿದ್ದಾರೆ ಕೈ ಮುಗಿದಿರ್ತಾಳೆಪ್ಪ ಮನೆಗೆ ಬಾರಪ್ಪ ನೀವು ಹಾದಾದ ನಾನು ಊಟ ಮಾಡಿಲ್ಪ ಯಪ್ಪ ಮನೆಗೆ ಬಾರಪ್ಪ ನಿನ್ನ ಕೈ ಮುಗಿತು ನಿನ್ನ ಕಾಲು ಬೀಳ್ತನು ಬಾ ಅಂತ ಹೇಳಿ ಮಗನಿಗೆ ಮನೆಗೆ ಕರ್ಕೊಂಡು ಬಂದು ಹೊಟ್ಟೆ ತುಂಬ ಊಟ ಮಾಡಿಸೆ ನಗುವ ಮಗುವಿನ ಮುಖ ನೋಡಿ ಸಂತೋಷ ಪಡುವಂತ ತಾಯಿಯ ಋಣ ನನಗಾಗಲಿ ನಿಮಗಾಗಲಿ ತೀರಿಸಲ ಆದಿತೇನು ಆ ಬಳಿಕ ತಂದೆಯಾದವನು ಸಾಮಾನ್ಯನೇ ನಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸಬೇಕಂತ ರಾತ್ರಿ ಹಗಲಿ ದುಡಿತಿರ್ತಾನೆ ಮೆಯ್ಯಾಗ ಜ್ವರ ಬಂದರೂ ಕೆಲಸ ಮಾಡ್ತಿರ್ತಾನೆ ನಾವು ಬಡವರು ನನ್ನ ಮಗ ಶಾಲಿ ಕಲಿಯಾಕತ್ತಾನು ಅವ್ ದುಡ್ಡು ಬೇಕು ಅಂತ ಹೇಳಿ ಮೆಯ್ಯಾಗ ಜ್ವರ ಬಂದ್ರು ಕಲ್ಲು ಹೊರ್ತಿರ್ತಾನೆ ಬಿಸಿಲಾಗ ದಗದ ಮಾಡ್ತಿರ್ತಾನೆ ಯಾಕ ನನ್ನ ಮಗ ಕಲಿಬೇಕು ನನ್ನ ಮಗ ಸ್ವಾವಲಂಬಿ ಆಗಬೇಕು ನೋಡ್ರಿ ತಾಯಿಯ ಕರುಳು ಅಂತಂದ್ರೆ ಹೆಂಗಿರುತ್ತದೆ ಆ ಬಳಿಕ ತಂದೆ ಅವನದು ನನ್ನ ಮಗ ಯಾರ ಮುಂದೆ ಹೋಗಿ ಕೈ ಒಡ್ಡಿ ನಿಲ್ಲಬಾರದು ನನ್ನ ಮಗ ಸ್ವಾವಲಂಬಿ ಆಗಬೇಕು ಅವ ಸೇತಿಗೆನ ಮಾಡಲಿ ಅವ ನೌಕರಿನ ಮಾಡಲಿ ಅವ ವ್ಯಾಪಾರನ ಮಾಡಲಿ ಏನು ಉದ್ಯೋಗ ಮಾಡ್ತಾನೆ ಮಾಡಲಿ ಸ್ವಾವಲಂಬಿ ಆಗಬೇಕು ನಾಲ್ಕು ಮಂದಿಗೆ ಅನ್ನ ಹಾಕುವಂತವ ಆಗಬೇಕೇ ಹೊರತು ಮನೆ ಮನೆಗೆ ಹೋಗಿ ಅನ್ನ ಬೇಡುವಂತವ ನನ್ನ ಮಗ ಆಗಬಾರದು ಅಂತ ತಂದೆ ರಾತ್ರಿ ಹಗಲಿ ದುಡಿದು ಮಗನಿಗೆ ಶಾಲಿ ಕಲಿಸ ನಾವು ದೊಡ್ಡವರಾದ ಬಳಿಕ ಕಲ್ಪಳಿಕ ನೌಕರಿ ಮಾಡ್ತಿದ್ದೀವಿ ನೌಕರಿ ಮಾಡಬೇಕಾದ್ರೆ ಹಳ್ಳಿ ಬಿಟ್ಟು ಹೋಗಬೇಕು ಬೆಂಗಳೂರು ಹೋಗ್ತೀವಿ ಪೂನಾ ಹೋಗ್ತೀವಿ ದುಬೈ ಹೋಗ್ತೀವಿ ಹೋಗ್ತೀವಿ ನಾವು ಅಲ್ಲಿ ಹೋದ್ರೂ ಕೂಡ ಆ ಹಳ್ಳಿಯಾಗಿದ್ದ ತಾಯಿ ತಂದೆಗಳು ದೇವರ ಹಂತಕ್ಕೆ ಬೇಡ್ಕೋತಿರ್ತಾರೆ ಏನಂತ ನನ್ನ ಮಗ ಬಹಳ ಶಾಲಿ ಕಲಿತು ನೌಕರಿ ಮಾಡ್ಕೋತ ದೂರ ದೇಶಕ್ಕೆ ಹೋಗಿ ಅನುಪ ಪರಮಾತ್ಮ ನನ್ನ ಮಗ ಎಲ್ಲೇ ಇರಲಿ ಯಾವ ಊರಾಗದ ಅನ್ನೋದು ಗೊತ್ತಿರಂಗಿಲ್ಲ ನನ್ನ ಮಗ ಎಲ್ಲೇ ಇರಲಿ ಸುಖವಾಗಿ ಇರುವಂಗ ಅನುಗ್ರಹ ಮಾಡಪ್ಪ ಪರಮಾತ್ಮ ನನ್ನ ಮಗನಿಗೆ ಬರುವ ಕಷ್ಟಗಳೆಲ್ಲ ನಮಗೆ ಬರಲಿ ನನ್ನ ಮಗನಿಗೆ ಬರುವ ರೋಗಗಳೆಲ್ಲ ನನಗೆ ಬರಲಿ ಅಷ್ಟೇ ಅಲ್ಲ ನನ್ನ ಮಗನಿಗೆ ಬರುವ ಸಾವು ನಮಗೆ ಬರಲಿ ನಮ್ಮ ಉಳಿದ ಆಯುಷ್ಯ ನನ್ನ ಮಗನಿಗೆ ಹತ್ತಲಿ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ತಿರ್ತಾರೋ ತಾಯಿ ತಂದೆಗಳು ಇಂಥವರ ಋಣ ತೀರಿಸಲಾಕ ಆದಿತ್ಯ ಆದಿತ್ಯ
ತೀರಿಸಲಕ್ಕ ಆದ್ಯತೆ ಇರೋ ತಂದೆ ಆದಾಮ ತಾಯಿ ತಂದೆಗಳು ತಾವು ಗಳಿಸಿದ್ದು ಅವ್ರ ಹಿರಿಯರು ಗಳಿಸಿದ್ದು ಅವ ಮುಂದೆ ಇರಲಿಲ್ಲ ಅಂತಂದ್ರು ನನ್ನ ಮಗ ಅಡ್ಯಾಡಿ ಬರ್ತಾನು ನೌಕರಿ ಮುಗಿಸಿ ನಿವೃತ್ತ ಆದ ಬಳಿಕರ ನಮ್ಮ ಊರಿಗೆ ಬರ್ತಾನು ಅಂತ ಯುದ್ಧ ಆಸ್ತಿ ಎಲ್ಲ ಅವನ ಹೆಸರಲ್ಲಿ ಬರೆದಿಟ್ಟು ಕಣ್ಮಸ್ತಾನೆ ಇಂಥವರ ಋಣ ತೀರಿಸಲಕ್ಕ ಆದೀತೆ ಹಾಗಾಗಿ ಆದ್ದರಿಂದ ನಮ್ಮ ಜುಬ್ರಾಯಿಲ್ ಇವತ್ತು ಇಷ್ಟು ಉತ್ತಮ ಕೆಲಸ ಮಾಡೋ ನಾವು ನಾವು ನೋಡಿ ನಾಚಬೇಕು ನಾವೆಲ್ಲ ಭವ್ಯವಾದ ಒಂದು ಮನೆ ಕಟ್ಟುವುದರ ಮುಖಾಂತರ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅನ್ನುವ ಭಾವದೊಳಗೆ ಮಾತೋಶ್ರೀ ನಿಲಯ ಅಂತ ಹೆಸರಿಟ್ಟು ಅದರಾಗ ಜಗದ್ಗುರುಗಳನ್ನ ಪಟ್ಟಾಧ್ಯಕ್ಷರನ್ನ ಪ್ರಾತಸ್ಮರಣೀಯರನ್ನ ತಪಸ್ವಿಗಳನ್ನ ಕರೆಸಿ ಸರ್ವಧರ್ಮ ಸಮ್ಮೇಳನ ಮಾಡುವುದರ ಮುಖಾಂತರ ಆದರ್ಶವಾಗಿರುವಂತಹ ಒಂದು ಕಾರ್ಯಕ್ರಮ ನಮ್ಮ ಜುಬ್ರಾಯಿಲ್ ಮಾಡಿಲ್ಲೇನ್ರಿ ಇದು ಖರೆ ಖರೆ ಪ್ರಾಮಾಣಿಕವಾಗಿ ಹೇಳ್ರಿ ಇತಿಹಾಸದೊಳಗ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಪ್ರಸಂಗ ಹೌದು ಅಲ್ಲೋ ಇದು ನಮ್ಮ ಎದೆಯ ಪುಟದೊಳಗ ಇದನ್ನ ಬರೆದಿಡುವಂತಹ ಪ್ರಸಂಗ ಅಲ್ಲೇ ಇದು ನಮ್ಮ ಭಾರತೀಯ ಸಂಸ್ಕೃತಿ ಇದು ನಮ್ಮ ಭಾರತ ಇಲ್ಲೇ ನಾವು ಹಿಂದೂ ಅನ್ನೋದು ನಮಗೆ ನೆನಪಿಲ್ಲ ನಾವು ಮುಸ್ಲಿಮರು ಅನ್ನೋದು ನಮಗೆ ನೆನಪಿಲ್ಲ ನಾವು ಬೌದ್ಧ ಜೈನರು ಕ್ರೈಸ್ತರು ಅನ್ನೋದು ನೆನಪಿಲ್ಲ ನಮಗೆ ನೆನಪಿದ್ದುದು ನಾವೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದ ಮನುಷ್ಯರು ಅನ್ನೋದು ಒಂದೇ ಕುಟುಂಬದ ಸದಸ್ಯರು ನಾವೆಲ್ಲ ಇವತ್ತು ಜುಬ್ರಾಯಿಲನ ಸ್ನೇಹಿತರು ಇನ್ನೋ ಏನೋ ಅಂತವರು ಬೀಗರು ಬರ್ತಾರೋ ಇಲ್ಲೋ ಎಂಬಲ್ಲ ಮೂರ್ನಾಲ್ಕು ದಿನಗಳ ಮೊದಲ ಮತ್ತು ಅದಕ್ಕಿಂತ ಮೊದಲನ್ನ ಬಂದ ಕ್ಯಾರೆ ಇವರು ಹಮ್ಮಿಕೊಂಡಿರುವಂತ ಕಾರ್ಯಕ್ರಮದೊಳಗೆ ಸ್ನೇಹಿತರು ಪಾಲ್ಗೊಳ್ತಾರು ಅಂತಂದ್ರೆ ಇದು ಭಾವೈಕ್ಯತೆ ಅಲ್ಲೇನಿದು ಇದು ಸಾಮರಸ್ಯ ಅಲ್ಲೇನಿದು ಇದು ಮಾನವತಾವಾದ ಅಲ್ಲೇನಿದು ಇದು ಪ್ರೀತಿ ಸಾಮರಸ್ಯ ಅಲ್ಲೇನಿದು ಆದ್ದರಿಂದ ನನಗೆ ಇವತ್ತು ಇಷ್ಟು ಖುಷಿ ಆಗ್ಯದ ರೀ ಇಷ್ಟು ಖುಷಿ ಆಗ್ಯದ ಇದು ನಿಜವಾಗಿಯೂ ಬಹಳ ಸಂತೋಷ ಪಡುವಂತಹ ಪ್ರಸಂಗ ಜಗದ್ಗುರುಗಳ ಸಾನ್ನಿಧ್ಯದೊಳಗೆ ಧರ್ಮಸಭೆ ಮಾತೋಶ್ರೀ ನಿಲಯದ ಉದ್ಘಾಟನೆ ಎಲ್ಲರ ತಪಸ್ವಿಗಳ ಆಶೀರ್ವಾದ ಎಲ್ಲ ಮೌಲ್ವಿ ಸೂಫಿ ಸಂತರ ಆಶೀರ್ವಾದ ಅಂತ ಆದ್ದರಿಂದ ತಾಯಿ ತಂದೆ ಋಣ ತೀರಿಸಲಕ್ಕ ಆಗಂಗಿಲ್ಲ ಅನ್ನೋದನ್ನ ನಾವು ಎಷ್ಟೋ ಸೇವಾ ಮಾಡಿದ್ರು ಪೈಗಂಬರ್ ಹೇಳ್ತಾರೆ ಮಾಕೆ ಕದಮೌಕೆ ನೀಚೆ ಜನ್ನತನೆ ಜನ್ನತಂದ್ರ ಸ್ವರ್ಗ ಸದ್ಗತಿ ಮುಕ್ತಿ ಕಾಹೆ ಏನು ಪಾತಾಳದಾಗತಿ ಏನು ಆಕಾಶದಾಗತಿ ಇರಬೇಕು ಪೌರಾಣಿಕ ಕಲ್ಪನೆ ಏನಾದರೂ ಆದ್ರೆ ಪೈಗಂಬರ್ ಹೇಳ್ತಾರೋ ಅರೆ ಸುನೋ ಜನ್ನತ ಕಹಾ ಹೇ ಮಾಕೆ ಮಾಕೆ ಕದಮೋಕೆ ನೀಚೆ ಜನ್ನತ ಹೇ ಅದರ ತುಮ ಜನ್ನತ ಪಾನ ಚಾಹತೆ ಹೋ ತೋ ಮಾ ಬಾಪ ಕಿ ಖಿದ್ಮತ್ ಕರೋ ಮಾ ಬಾಪ ಕಿ ದುಆಯೇ ಲೋ ಮಾ ಬಾಪ ಕಿ ದುಆ ಹರ ದರ್ದ ಕಿ ದವಾ ಮಾ ಬಾಪ ಕಿ ದುಆ ಹರ ದರ್ದ ಕಿ ದವಾ ಅವರ ಆಶೀರ್ವಾದ ಅಂತಂದ್ರೆ ಎಲ್ಲ ದುಃಖ ಪರಿಹಾರ ನಿಮಗೊಂದು ಮಾತು ಹೇಳಿದ್ರು ತಾಯಿಗೆ ತಂದೆಗೆ ಒಮ್ಮೆ ನಮಸ್ಕಾರ ಮಾಡಿದ್ರೆ ಪುಣ್ಯ ಎಷ್ಟು ಬರ್ತೈತಿ ಅನ್ನೋದು ತಾಯಿಗೆ ತಂದೆಗೆ ಒಮ್ಮೆ ನೀವು ಊರಿಗೆ ಅದು ಹೋಗುವಾಗ ನಮಸ್ಕಾರ ಮಾಡುವಾದ್ರಂದ್ರ ಹಾದ್ಯಾಗ ಅಪಮೃತ್ಯು ಆಗುದು ಸಹಿತ ದೂರ ಆಕವ್ರೆ ನೆನಪಿದ್ರೆ ಯಾಕೆ ಅವ್ರಂತಾರು ಯಪ್ಪ ಆರಾಮ್ ಹೋಗಿ ಆರಾಮ ಬಾರಪ್ಪ ಇಷ್ಟ ಅಂದ್ರ ಸಾಕು ಹಾದ್ಯಾಗ ಆಕ್ಸಿಡೆಂಟ್ ಆಗ್ತಿರ್ತಾವಲ್ಲ ಅವು ಸಹಿತ ವಾರ ಆಕ್ತಾವಂತ ಆ ತಾಯಿಯ ಆಶೀರ್ವಾದದ ಪವರ್ ಅಷ್ಟೈತೆ ಶಕ್ತಿ ಅಷ್ಟೈತೆ ಒಮ್ಮೆ ನಮಸ್ಕಾರ ಮಾಡಿದರೆ ಎಷ್ಟು ಪುಣ್ಯ ಒಬ್ಬ ಹೇಳ್ತಾನೆ ಸಂಸ್ಕೃತದೊಳಗೆ ಭೂ ಪ್ರದಕ್ಷಿಣ ಷಟ್ಕೇಣ
ಕಾಶೀ ಯಾತ್ರಾ ದಶೇನ ಚ ಸೇತು ಸ್ನಾನ ಶತೈರ್ ಯಸ್ಯ ತತ್ ಫಲಂ ಮಾತೃವಂದನಂ. ಇದರ ಅರ್ಥ ಏನು ಗೊತ್ತಂದ್ರೆ, ಭೂ ಪ್ರದಕ್ಷಿಣ ಷಟ್ಕೇಣ ಅಂದ್ರೆ ಇಡೀ ಪೃಥ್ವಿಯನ್ನ ನೀವು ಓಂ ನಮ ಶಿವಾಯ ಓಂ ನಮ ಶಿವಾಯ ಅನುಕೋತ ನಡ್ಕೋತ ಆರ ಸಲ ಸುತ್ತ ಹಾಕಿದ್ರ ಎಷ್ಟು ಪುಣ್ಯ ಬರ್ತೈತೋ ಆ ಪುಣ್ಯ ಒಂದು 100 ಸಲ ಕಾಶಿಗೆ ನಿಮ್ಮ ಊರಿನಿಂದ ನಡ್ಕೋತ ಹೋಗಿ ನಡ್ಕೋತ ಬಂದ್ರ ಅದು ಓಂ ನಮ ಶಿವಾಯ ಅನ್ಕೋತ ಹೋಗಿ ಬಂದ್ರ ಎಷ್ಟು ಪುಣ್ಯ ಬರ್ತೈತೋ ಆ ಪುಣ್ಯ. ರಾಮೇಶ್ವರಕ್ಕೆ ರಾಮ 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 ಅನ್ಕೋತ ನೀವು ಒಂದು 100 ಸಲ ನಡ್ಕೋತ ಹೋಗಿ ನಡ್ಕೋತ ಬಂದ್ರ ಎಷ್ಟು ಪುಣ್ಯ ಬರ್ತೈತಿ ಅಂತ ಪುರಾಣದಾಗ ಬರ್ದಾರೋ ಆ ಪುಣ್ಯ ಮೂರೂ ತರ ಪುಣ್ಯ. ಮನ್ಯಾಗ ಇರುವಂತ ತಾಯಿಗೆ ಒಮ್ಮೆ ನಮಸ್ಕಾರ ಮಾಡಿದ್ರ ನಿಮ್ಮ ಪದರಾಗ ಹಿಂಗಿರುವಾಗ ಇವ್ರನ್ನ ಹೊರಗ ಬಡದು ನೀವು ಕಾಶಿಗೆ ಹೋಗ್ತೀರಂದ್ರೆ ಹ್ಯಾಂಗ, ಇವ್ರನ್ನ ಹೊಡೆದ ಬೆಳೆದ ನೀವು ಹಜ್ ಯಾತ್ರಾ ಮಾಡ್ತಾನಂದ್ರೆ ಹೆಂಗ ಆಗಂಗಿಲ್ಲ. ಅದಕ್ಕೆ ತಾಯಿ ತಂದೆ ಋಣ ತೀರ್ಸಕ್ಕೆ ಆಗಂಗಿಲ್ಲ ಅನ್ನೋದನ್ನ ನಾವು ನೆನಪಿನಲ್ಲಿಟ್ಟುಕೋಬೇಕು. ಏನಪ್ಪ ನಮ್ಮ ಮೂಸನೋ ಮತ್ತೆ ಆ ಬಳಿಕ ಗುರುವಿನ ಋಣನೂ ತೀರ್ಸಕ್ ಆಗಂಗಿಲ್ಲ ನೆನಪಿಟ್ಟುಕೊರಿ. ಗುರುವಿನ ಋಣ ಗುರು ಎಷ್ಟು ದೊಡ್ಡವ ಅಂತೀರಿ ನೀವು, ಎಷ್ಟು ದೊಡ್ಡವ ಅಂದ್ರೇನು ಅವನಕ್ಕಿಂತ ದೊಡ್ಡವರೇ ಯಾರಿಲ್ಲ. ಎಷ್ಟು ದೊಡ್ಡವರು ಗುರು, ಎಷ್ಟು ದೊಡ್ಡವರು ನ ಗುರೋರ್ ಅಧಿಕಂ ನ ಗುರೋರ್ ಅಧಿಕಂ ನ ಗುರೋರ್ ಅಧಿಕಂ. ಗುರುವಿನಕ್ಕಿಂತಲೂ ಮಿಗಿಲಾದವರು ನಿನ್ನ ಹಿತ ಬಯಸುವವರು ಯಾರೂ ಇಲ್ಲ. ನಿನ್ನ ಕಲ್ಯಾಣ ಬಯಸುವವರು ಗುರುವಿನಕ್ಕಿಂತಲೂ ಮಿಗಿಲಾದವರು ಯಾರು ಇಲ್ಲ. ಧರ್ಮದ ಉಪದೇಶ ಮಾಡಿದಂತ ಗುರು, ಉಪಜೀವನದ ವಿದ್ಯಾ ಕಲಿಸಿದಂತ ಗುರು, ಅಕ್ಷರ ಜ್ಞಾನ ಮಾಡಿಕೊಟ್ಟಂತ ಗುರುವಿನ ಋಣ ಏನು ಮಾಡಿದ್ರು ತೀರ್ಸಕ್ಕಾಗಂಗಿಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಅಕ್ಕ ಮಹಾದೇವಿ ನೋಡಿ ಮತ್ತೆ ಅಪ್ಪ ಇನ್ನೇನು ಸ್ವಲ್ಪ ಸಮಯದೊಳಗನೆ ಜಗದ್ಗುರುಗಳ ಆಗಮನ. ಯಾ ರಸೂಲುಲ್ಲಾ ಆಪ್ಕ ಲಾಖ ಲಾಖ ಶುಕ್ರ ಹೈ, ಒಬ್ಬ ಸೂಫಿ ಸಂತಂತಾನೆ. ಯಾ ರಸೂಲುಲ್ಲಾ ಆಪ್ಕ ಲಾಖ ಲಾಖ ಶುಕ್ರ ಹೈ, ತುಮನೆ ಹಮೇ ಖಾನಾ ಸಿಖಾಯಾ ಪೀನಾ ಸಿಖಾಯಾ ಇಸ್ ದುನಿಯಾ ಮೇ ಜೀನಾ ಸಿಖಾಯಾ. ಯಾ ರಸೂಲುಲ್ಲಾ ಆಪ್ಕ ಲಾಖ ಲಾಖ ಶುಕ್ರ ಹೈ ಅಂತ ಹೇಳಿ ಜಗದ್ಗುರು ಮೊಹಮ್ಮದ್ ಪೈಗಂಬರರ ಉಪಕಾರ ಸ್ಮರಣೆ ಮಾಡ್ತಾ, ನಾವು ಊಟ ಹ್ಯಾಂಗ ಮಾಡಬೇಕು, ನಾವು ಮಲಗಬೇಕು ಹ್ಯಾಂಗು, ಹ್ಯಾಂಗ ಹೇಳಬೇಕು, ನೆರೆಹೊರೆಯವ್ರ ಜೊತೆಗೆ ನಾವು ಹ್ಯಾಂಗ ವರ್ತನೆ ಮಾಡಬೇಕು ಅನ್ನೋದನ್ನ ನಮಗೆ ಕಲಿಸಿಕೊಟ್ಟ ಗುರುವೇ ಅಂತ ಹೇಳಿದ್ದಾರೆ. ಹಿಂಗೆ ಗುರುಗಳ ಉಪಕಾರ ಸ್ಮರಣೆ ನಾವು ಮಾಡ್ತಾ ಇರಬೇಕು, ಋಣ ತೀರ್ಸಕ್ಕೆ ಆಗಂಗಿಲ್ಲ. ಆ ಬಳಿಕ ಸಮಾಜದ ಋಣ, ಆ ಬಳಿಕ ನಿಸರ್ಗದ ಋಣ ತೀರಿಸಲಕ್ಕೆ ಆಗಂಗಿಲ್ಲ. ಹಾಗಾಗಿ ಪಂಚ ಋಣಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಬದುಕಬೇಕು ಅನ್ನುವಂಥ ಮಾತು. ಅದರ ಜೊತೆಗೆ ನಮ್ಮ ಜಿಬ್ರಾಯಿಲ್ ಇವರು ಇವತ್ತು ಬಹಳ ಅದ್ಭುತವಾಗಿರುವಂಥ ಕೆಲಸ ಮಾಡಿದ್ದಾರೆ. ಇದೊಂದು ಭಾವೈಕ್ಯ ಸಮ್ಮೇಳನ, ಸರ್ವಧರ್ಮ ಸಮ್ಮೇಳನ, ಇದು ಸಾಮರಸ್ಯದ ಸಮ್ಮೇಳನ, ಭಾವೈಕ್ಯ ಶಾಂತಿ ಸಂದೇಶವನ್ನು ನೀಡುವಂಥ ಸಮ್ಮೇಳನ. ಇಂಥ ಸಮ್ಮೇಳನವನ್ನು ಮಾಡಿರುವಂಥ ನಮ್ಮ ಜಿಬ್ರಾಯಿಲ್ ಅವರು ಸುಮ್ಮ ಒಂದು ಮಾತು, ನಮ್ಮ ಧರ್ಮ ನಮ್ಮ ಜೊತೆಗೆ ನಮ್ಮ ಸ್ನೇಹ ಎಲ್ಲರ ಜೊತೆಗೆ ಇಷ್ಟರ ಬರಬೇಕು ನಮ್ಮಲ್ಲಿ ಏನ್ರಿ. ನಮ್ಮ ಧರ್ಮ ನಮ್ಮ ಜೊತೆಗೆ, ನಿಮ್ಮ ಧರ್ಮ ನಿಮ್ಮ ಜೊತೆಗೆ, ನಮ್ಮ ಧರ್ಮ ನಮ್ಮ ಜೊತೆಗೆ, ಆದರೆ ನಮ್ಮ ಸ್ನೇಹ ಎಲ್ಲರ ಜೊತೆಗೆ ಅನ್ನುವ ಭಾವದೊಳಗೆ
ಬದುಕುವಂತಹ ಒಂದು ಪಾಠವನ್ನು ನಮ್ಮ ಜಿಬ್ರಾಯಿಲ್ ಅವರು ಇವತ್ತು ಕಲಿಸಿಕೊಟ್ಟರು ಅನ್ನುವಂಥ ಮಾತನ್ನು ಹೇಳ್ತಾ ಇಷ್ಟು ಹೊತ್ತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಇಲ್ಲಿಯ ಕಾರ್ಯಕರ್ತರಿಗೆ ಸಂಚಾಲಕರಿಗೆ ಜಿಬ್ರಾಯಿಲ್ ಅವರ ಪರಿವಾರದವರಿಗೆ ಅವರ ಸ್ನೇಹಿತರಿಗೆ ಅದರಲ್ಲಿ ವಿಶೇಷವಾಗಿ ಎಲ್ಲ ಪೂಜ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಶುಕ್ರಿಯಾ. ಇದೀಗ ತಾನೇ